ರೆಕಮೆಂಡೇಶನ್ ವೀಡಿಯೋಗಳನ್ನು ಮಾಡಿ ತುಂಬ ದಿನ ಆಗಿತ್ತು ಆ್ಯಂಡ್ ತುಂಬ ಜನ ಬೇರೆ ಭಾಷೆಯ ಒಳ್ಳೆಯ ಸಿನಿಮಾಗಳನ್ನು ರೆಕಮೆಂಡ್ ಮಾಡಿ ಅಂತಲೂ ಹೇಳ್ತಾ ಇದ್ರು ಬಟ್ ಈಗ ಕರ್ನಾಟಕದಲ್ಲಿ ಡಬ್ಬಿಂಗ್ ಹವ ಜಾಸ್ತಿ ಆಗ್ತಾ ಇದೆ ಹಾಗೆ ಅವುಗಳನ್ನು ನೋಡೋಕೆ ಇಷ್ಟಪಡುವಂಥ ಜನ ಕೂಡ ಜಾಸ್ತಿ ಇದ್ದಾರೆ ಆದರೆ ಅವ್ರದೆಲ್ಲ ಒಂದೇ ಕಂಪ್ಲೇಂಟ್ ಗುರು ನೀನೇನೋ ರೆಕಮೆಂಡ್ ಮಾಡ್ತೀಯಾ ಬಟ್ ಅವನ್ನೆಲ್ಲ ಎಲ್ಲಿ ಹುಡ್ಕೋಣ ಅಂತ ಸೊ ಈ ಪ್ರೊಸೆಸ್ನ ಸಿಂಪಲ್ ಮಾಡೋದಕ್ಕೆ ಒಡ ಹುಟ್ಟಿದವನು ಅಲ್ಲ ಅಂದರೂ ನಮ್ಮೆಲ್ಲರ ಅಂಟಮ್ಮ ಆಗಿರೋ ಯೂಟ್ಯೂಬ್ನ ಮೊರೆ ಹೋದೆ

ಇದರಲ್ಲಿರೋ ಕಾನ್ಸೆಪ್ಟ್ ಈಗಿನ ಸಂದರ್ಭಕ್ಕೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಹೀರೋಗೆ ಓ ಸಿ ಡಿ ಅನ್ನೋ ಒಂದು ಡಿಸಾರ್ಡರ್ ಇರುತ್ತೆ ಅಂದರೆ ತಾನು ಹಾಗೆ ತನ್ನ ಸುತ್ತಮುತ್ತ ಇರೋ ಸರೌಂಡಿಂಗ್ಸ್ ಎಲ್ಲ ಆಗಿರಬೇಕು ಅನ್ನೋ ಭಾವನೆ ಯಾರ ಜೊತೆನೇ ಮಾತಾಡಬೇಕಂದ್ರೂ ಸ್ಯಾನಿಟೈಸರ್ ಮಾಸ್ಕ್ ಹಾಗೆ ಗ್ಲೌಸ್ಗಳು ಇರಲೇಬೇಕು ಸೊ ಇಂಥವನಿಗೆ ಲವ್ ಆಗುತ್ತೆ ಆ್ಯಂಡ್ ಈ ಖಾಯಿಲೆ ಅವನ ಪ್ರೀತಿಗೆ ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಸಿನಿಮಾ ತುಂಬ ನಗಿಸ್ತಾ ಕೊನೆಯಲ್ಲಿ ಒಂದು ಮೆಸೇಜ್ನ ಕೂಡ ಹೇಳ್ತಾರೆ ಸೊ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳು ನಿಮಗೆ ಇಷ್ಟ ಆಗೋದಾದರೆ ಖಂಡಿತ ಈ ಸಿನಿಮಾ ನೋಡಿ ರೌಡಿ ಪೊಲೀಸ್ ಇದು ತಮಿಳಿನ ಅಯೋಗ್ಯ ಅನ್ನೋ ಸಿನಿಮಾದ ಡಬ್ಡು ವರ್ಷನ್ ಅದೂ ಕೂಡ ತೆಲುಗಿನ ಟೆಂಪರ್ ಸಿನಿಮಾದ ರೀಮೇಕ್ ಹೆಸರಲ್ಲೇ ಇರೋ ಹಾಗೆ ಹೀರೋ ನಿಷ್ಠಾವಂತ ಪೊಲೀಸ್ ಅಲ್ಲ ದುಡ್ಡು ಮಾಡಬೇಕು ಅಂತಾನೆ ಪೊಲೀಸ್ ಆದಂತವನು ರೌಡಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಸಪೋರ್ಟ್ ಕೂಡ ಮಾಡ್ತಿರ್ತಾನೆ ಗುರು ಯುನನ್ ಯಾರಾದರೂ ಹೀರೋ ಅಂತಾರಾ ಅನ್ನೋದಾದ್ರೆ ಉಳಿದಿರೋ ವಿಷಯ ತಿಳ್ಕೊಳ್ಳೋದಕ್ಕೆ ಸಿನಿಮಾ ನೋಡಿ ಏನು ಇಷ್ಟ ಆಗ್ಲಿಲ್ಲ ಅಂದ್ರೂ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ ಇಟ್ಸ್ ಅ ಪ್ಯೂರ್ ಮಾಸ್ ಮಸಾಲಾ ಕಮರ್ಷಿಯಲ್ ಎಂಟರ್ಟೈನರ್ ಈ ಜಾನರ್ ಎಂಜಾಯ್ ಮಾಡೋರು ನೀವಾದ್ರೆ ಒಂದು ವಿಸಿಟ್ ಕೊಡಿ ಸೂರ್ಯ ಸನ್ ಆಫ್ ಇಂಡಿಯಾ ನಾ ಪೇರು ಸೂರ್ಯ ನಾ ಇಲ್ಲು ಇಂಡಿಯಾ ಅನ್ನೋ ತೆಲುಗು ಸಿನಿಮಾದ ಡಬ್ಡು ವರ್ಷನ್ ಇದು ಈ ಸಿನಿಮಾಗೆ ಆಂಧ್ರದಲ್ಲಿ ಅಂಥ ಏನು ರೆಸ್ಪಾನ್ಸ್ ಸಿಗಲಿಲ್ಲ ಯಾಕಂದರೆ ಸೆಕೆಂಡ್ ಹಾಫ್ನಲ್ಲಿ ಕಂಟೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಸ್ವಲ್ಪ ಬೋರ್ ಹೊಡಿಸಿದರು ಬಟ್ ಸಿನಿಮಾದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಹಾಗೆ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಕೂಡ ಇಲ್ಲೇ ಇರೋ ದೇಶವಾಸಿಗಳು ನಮ್ಮ ದೇಶನೇ ಯಾಕೆ ದ್ವೇಷಿಸ್ತಾ ಇದ್ದಾರೆ ಅದನ್ನು ಹೇಗೆ ತಡಿಬೋದು ಅಂತ ಇದರಿಂದ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಕಮ್ಮಿ ಆದರೂ ಪರವಾಗಿಲ್ಲ ಈ ರೀತಿ ದೇಶಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನ ನೋಡೋಕೆ ನನಗಿಷ್ಟ ಅನ್ನೋರು ನೀವಾದರೆ ನೀವು ನೋಡ್ಬೋದು ಧೀರ ತಮಿಳಿನ ಆರಂಭಂ ಸಿನಿಮಾದ ಡಬ್ಲು ವರ್ಷನ್ ಸಿನಿಮಾ ರಿಲೀಸ್ ಆದಾಗ ಇಡೀ ಸೌತ್ ಇಂಡಿಯಾ ತುಂಬ ಹವಾ ಕ್ರಿಯೇಟ್ ಮಾಡಿತ್ತು ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿತ್ತು ಒಳ್ಳೊಳ್ಳೆ ಟ್ವಿಸ್ಟ್ಗಳಿದಾವೆ ಪವರ್ ಪ್ಯಾಕ್ಡ್ ಆ್ಯಕ್ಷನ್ ಸೀನ್ಸ್ ಇದೆ ಹಾಗೆ ಎಮೋಷನಲ್ ಸೀನ್ಸ್ ಕೂಡ ಇದೆ ಒಂದಷ್ಟು ಸ್ಟೋರಿ ಲೈನ್ ಹೇಳಿದ್ರೆ ಮೇ ಬಿ ನಿಮಗೆ ಸಿಗೋ ಮಜಾ ಮಿಸ್ ಆಗ್ಬೋದು ಸೊ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಚಿಲ್ ಇದು ಜಿಲ್ ಅನ್ನೋ ತೆಲುಗು ಸಿನಿಮಾದ ಡಬ್ಡ್ ವರ್ಷನ್ ಈ ಲಿಸ್ಟ್ ಅಲ್ಲಿರೋ ಎಲ್ಲ ಸಿನಿಮಾಗಳಿಗೆ ಹೋಲ್ಸಿದ್ರೆ ಇದು ನೋಡ್ಲೇಬೇಕಾದಂತ ಸಿನಿಮಾ ಏನಲ್ಲ ಆದ್ರೂ ಕಮರ್ಷಿಯಲ್ ಸಿನಿಮಾಗಳನ್ನ ಲಿಸ್ಟ್ ಮಾಡ್ಬೇಕಾದ್ರೆ ಇದನ್ನ ಸೇರ್ಸಿದ್ರೆ ತಪ್ಪೇನಾಗಲ್ಲ ಹೀರೋ ಒಬ್ಬ ಫೈರ್ ಇಂಜಿನ್ ಆಫೀಸರ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ವಿಲನ್ ಇವನ ವಿರುದ್ಧ ನಿಂತ್ಕೊಳ್ತಾನೆ ಅಂಡ್ ಅಲ್ಲಿಂದ ಅವರಿಬ್ಬರ ಮಧ್ಯ ನಾರ್ಮಲ್ ಕಮರ್ಷಿಯಲ್ ಹಾವು ಏಣಿ ಆಟ ಸ್ಟಾರ್ಟ್ ಆಗತ್ತೆ ಇದರ ಮಧ್ಯೆ ಒಂದು ಡಿಫ್ರೆಂಟ್ ಆಗಿರೋ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಇದೆ ಸೊ ಟೈಮ್ ಇದ್ರೆ ನೋಡಿ ಒನ್ ಟೈಮ್ ಅಂತೂ ನೋಡ್ಬೋದು ಜಗಮಲ್ಲ ತಮಿಳಿನ ವಿಶ್ವಾಸಂ ಸಿನಿಮಾದ ಡಬ್ಡ್ ವರ್ಷನ್ ಕನ್ನಡ ಟಿ ವಿ ಚಾನೆಲ್ಗಳಲ್ಲೂ ಕೂಡ ರಿಲೀಸ್ ಆಗಿ ಒಳ್ಳೆ ಟಿ ಆರ್ ಪಿನ ಪಡ್ಕೊಳ್ತು ಇಂಥ ಕಥೆಗಳನ್ನು ನಾವು ಮೊದಲು ಕೂಡ ತುಂಬ ನೋಡಿದ್ದೀವಿ ಆದರೆ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಜನಗಳಿಗೆ ಇಷ್ಟ ಆಗಿರ್ಬೋದು ಅಪ್ಪ ಮಗಳ ಸಂಬಂಧ ಅವರಿಬ್ಬರ ಮಧ್ಯೆ ಇರೋ ಸೀನ್ಗಳು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ ಮನೆ ಮಂದಿಯೆಲ್ಲ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡುವಂಥ ಸಿನಿಮಾ ಆಲ್ರೆಡಿ ನೋಡಿರ್ತೀರಾ ಅಕಸ್ಮಾತ್ ನೋಡಿಲ್ಲ ಅಂದರೆ ಅಡ್ವರ್ಟೈಸ್ಮೆಂಟ್ ಇಲ್ದನೆ ಫ್ರೀಯಾಗಿ ಸಿಗುತ್ತೆ ಇಲ್ಲೇ ನೋಡ್ಬಿಡಿ ಸೆಲ್ಫಿ ಶುರು ಮಾಡಿದ ಲವ್ ಸ್ಟೋರಿ ಆ ಸೆಲ್ಫಿಯಿಂದ ಸಿನಿಮಾ ಒಳಗಡೆ ಲವ್ ಸ್ಟೋರಿ ಶುರು ಆದರೆ ಹೊರಗಡೆದು ಎಂಡ್ ಆಯಿತು ಎನಿವೆ ಇದು ತೆಲುಗು ಗೀತಾ ಗೋವಿಂದಂ ಅನ್ನೋ ಸಿನಿಮಾದ ಡಬ್ ವರ್ಷನ್ ತುಂಬ ಒಳ್ಳೆಯವನಾಗಿರುವಂಥ ಹೀರೋನ ಹೀರೋಯಿನ್ ಯಾವುದಾದ್ರೂ ಒಂದು ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ ಇರ್ತಾಳೆ ಅಂಡ್ ಅವರಿಬ್ಬರ ಮಧ್ಯೆ ಅದೇ ರೀತಿಯ ಸಂದರ್ಭಗಳು ಸೃಷ್ಟಿ ಆಗ್ತಿರ್ತವೆ ಸೊ ಇದು ಸಾಲ್ವ್ ಆಗತ್ತಾ ಆದರೆ ಹೇಗಾಗತ್ತೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕು ಹೇಳ್ಕೊಳ್ಳುವಂಥ ದೊಡ್ಡ ಕಥೆ ಏನಿಲ್ಲ ಅಂದರೂ ಇಡೀ ಸಿನಿಮಾದ ತುಂಬ ಎಂಟರ್ಟೈನ್ಮೆಂಟ್ಗಂತೂ ಕೊರತೆ ಇಲ್ಲ ಸೊ ಇಷ್ಟು ಇವತ್ತಿನ ಲಿಸ್ಟ್ನಲ್ಲಿ ಬರುವಂಥ ಸಿನ್ಮಾಗಳು ಇವೆಲ್ಲ ನೋಡಲೇಬೇಕಾದಂಥ ಅಂದ್ರೂ ಅಂದರೂ ಯೂಟ್ಯೂಬ್ನಲ್ಲಿ ಅದು ಕೂಡ ಕನ್ನಡದಲ್ಲಿ ಇರೋಂಥವುಗಳಲ್ಲಿ ಇವು ಬೆಟರ್ ಆದಷ್ಟು ಡಬ್ ಆಗಿರೋ ಸಿನಿಮಾಗಳನ್ನ ಇಲ್ಲೇ ನೋಡಿ ಈಗಿನ ಎಲ್ಲ ಟಿ ವಿ ಚಾನೆಲ್ಗಳನ್ನು ನೋಡಿದ್ರೆ ಎಲ್ಲದರಲ್ಲೂ ಡಬ್ಡ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಇದು ಒಳ್ಳೇದು ಹೌದು ಕೆಟ್ಟದ್ದು ಹೌದು ಡಬ್ಬಿಂಗ್ಗೆ ಸಪೋರ್ಟ್ ಮಾಡಬೇಕು ನಿಜ ಬಟ್ ಎಷ್ಟರ ಮಟ್ಟಿಗೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಷ್ಟು ನನ್ನ ಹತ್ರ ಇದ್ದಂಥ ವಿಷಯ ಇವತ್ತಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಆಫ್